ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಈ ಥರ ತೋಟವನ್ನು ಮಾಡುವಾಗ ನಮ್ಮ ಕೆಲಸವನ್ನು ಜಾಸ್ತಿ ಎಳೆಯುವ ಕೆಲಸ ಅಂದರೆ ಇದುವೇ. ಈ ಪಾಟಲ್ಲಿ ನಾನು ಪಾಲಕ್ ಸೊಪ್ಪನ್ನು ಹಾಕಿದ್ದೆ, ಆದರೆ ಅದು ಎಲ್ಲಿಯಾದ್ರೂ ಕಾಣ್ತಾ ಇದೆ ನೋಡಿ. ಆರೋಗ್ಯವಾಗಿ ಕಾಣುವ ಎಲ್ಲ ಗಿಡಗಳು ಬೆಳೆದಿದ್ದ ಗಿಡಗಳು. ಹಾಗಾಗಿ ನಾವು ಇದನ್ನು ಪೂರ್ತಿಯಾಗಿ ಕ್ಲೀನ್ ಮಾಡಿ ಮಣ್ಣನ್ನು ಸರಿ ಮಾಡಿಸಿ ಪಾಲಕ್ ಗಿಡವನ್ನು ರೀಪಾಟಿಂಗ್ ಅಂದರೆ ರೀಪ್ಲ್ಯಾಂಟಿಂಗ್ ಮಾಡಬೇಕು. ಅಂದರೆ ಪಾಲಕ್ ಸೊಪ್ಪನ್ನು ಚಿಕ್ಕದಿಂದನೇ ಒಂದು ಪ್ಲೇಸಿಂದ ತೆಗೆದು ಮತ್ತೊಂದು ಪ್ಲೇಸಿಗೆ ನೆಡುವಾಗ ಅದರ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಆ ಕೆಲಸವನ್ನು ಇವಾಗ ಮಾಡ್ತಾ ಇದ್ದೇನೆ. ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ನೋಡಿ, ಆವಾಗ ನಿಮಗೆ ಅರ್ಥವಾಗುತ್ತೆ ನಾನು ಯಾವ ಕೆಲಸವನ್ನು ಮಾಡ್ತಾ ಇದ್ದೇನೆ ಅಂತ. ಇದರಲ್ಲಿ ತುಂಬ ಮುಖ್ಯವಾದ ವಿಷಯ ಏನೆಂದರೆ ರೀಪಾಟಿಂಗ್ ಅಥವಾ ರೀಪ್ಲ್ಯಾಂಟಿಂಗ್ ಯಾವುದೇ ಮಾಡೋದಾದರೂ ಸಂಜೆಯ ಹೊತ್ತಿನಲ್ಲಿ ಮಾತ್ರ ಮಾಡಬೇಕು. ಬೆಳಿಗ್ಗೆ ಮಾಡಲಿಕ್ಕೆ ಹೋಗಲೇಬೇಡಿ. ಸಂಜೆ ಟೈಮಲ್ಲಿ ನಾವು ಮಾಡುವಾಗ ಅದು ರಾತ್ರಿ ಇಡೀ ರೆಕವರ್ ಆಗಿ ಬೆಳಿಗ್ಗೆ ಸ್ವಲ್ಪ ಬಿಸಿಲನ್ನು ತಡೆಯುವಷ್ಟು ಸ್ವಲ್ಪ ಗ್ರೋ ಆಗಿರುತ್ತೆ. ಹಾಗಾಗಿ ರೀಪ್ಲ್ಯಾಂಟಿಂಗ್ ಸಂಜೆಯ ಟೈಮಲ್ಲಿ ಮಾಡೋದು ತುಂಬ ಉತ್ತಮ. ನೋಡಿ, ಇದರಲ್ಲಿ ಪೂರ್ತಿಯಾಗಿ ಕ್ಲೀನ್ ಮಾಡಿದ್ದೇನೆ ನೋಡಿ. ಪಾಲಕ್ ಸೊಪ್ಪು ಇದು ಗಿಡವನ್ನು ಮಾತ್ರ ಸಪ್ರೇಟ್ ಮಾಡಿ ತೆಗೆದಿಟ್ಟಿದ್ದೇನೆ. ಇವಾಗ ಮಣ್ಣನ್ನು ಅಡಿ ಮೇಲೆ ಮಾಡ್ತಾ ಇದ್ದೇನೆ. ಸ್ವಲ್ಪ ಗೊಬ್ಬರ ಇತ್ತು, ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇವಾಗ ಪೂರ್ತಿಯಾಗಿ ರೀಪ್ಲ್ಯಾಂಟಿಂಗ್ ಮಾಡಿಯಾಗಿದೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿದರೆ ಆಯಿತು. ಮಾರನೇ ದಿನ ಬೆಳಿಗ್ಗೆ ಹೀಗೆ ಇರುತ್ತೆ, ಆಯಿತಾ? ಇದಕ್ಕೆ ಹೇಳೋದು ನಾವು ರಾತ್ರಿ ಟೈಮಲ್ಲಿ ಅಂದರೆ ಸಂಜೆ ಟೈಮಲ್ಲಿ ನೀವು ರೀಪ್ಲ್ಯಾಂಟಿಂಗ್ ಮಾಡಿ ಅಂತ. ಈ ಪಾಟಲ್ಲಿ ಎರಡು ಬಾರಿ ಮೆಂತೆಯ ಮತ್ತು ಸಾಸಿವೆ ಸೊಪ್ಪನ್ನು ಹಾರ್ವೆಸ್ಟ್ ಮಾಡಲಾಗಿದೆ. ಹಾಗಾಗಿ ಇದನ್ನು ಕ್ಲೀನ್ ಮಾಡಿ ಗೊಬ್ಬರವನ್ನು ಸೇರಿಸಿ ನೆಕ್ಸ್ಟ್ ಸೀಸನಿಗೆ ರೆಡಿ ಮಾಡ್ತಾ ಇದ್ದೇನೆ. ಅಂದರೆ ಯಾವಾಗಲೂ ಒಂದೇ ಪಾಟಲ್ಲಿ ಒಂದೇ ಬಗೆಯ ತರಕಾರಿಯನ್ನು ಬೆಳೆಯಬಾರದು, ಸ್ವಲ್ಪ ಚೇಂಜಸ್ ಇರಬೇಕು. ಇವಾಗ ಈ ಪಾಟನ್ನು ಕ್ಲೀನ್ ಮಾಡಿ ಗೊಬ್ಬರವನ್ನು ಸೇರಿಸಿ ನೆಕ್ಸ್ಟ್ ಇದರಲ್ಲಿ ನಾನು ಟೊಮೆಟೊ ಗಿಡವನ್ನು ಹಾಕ್ತಾ ಇದ್ದೇನೆ. ಅಂದರೆ ನಾವು ಆಲ್ರೆಡಿ ಟೊಮೆಟೊವನ್ನು ಹಾಕಿದ್ದೇವೆ ಅಲ್ವಾ, ಅದನ್ನು ರೀಪ್ಲ್ಯಾಂಟಿಂಗ್ ಮಾಡ್ತಾ ಇದ್ದೇನೆ ಅಷ್ಟೇ. ನಮ್ಮ ಟೊಮೆಟೊ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಈ ಸ್ಟೇಜಲ್ಲಿ ನಾವು ರೀಪ್ಲ್ಯಾಂಟಿಂಗ್ ಮಾಡೋದು ತುಂಬ ಉತ್ತಮ. ಇದನ್ನು ಬೇರಿನ ಸಮೇತ ಬೇರಿಗೆ ಯಾವುದೇ ಹಾನಿಯಾಗದ ಹಾಗೆ ನೀಟಾಗಿ ತೆಗೆದು ಇನ್ನೊಂದು ಪ್ಲೇಸಿಗೆ ಹಾಕಿದರೆ ಆಯಿತು. ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೆಗೀರಿ. ಸ್ವಲ್ಪ ಎಮರ್ಜೆನ್ಸಿಗೆ ಸ್ವಲ್ಪ ಗಿಡ ಇರಲಿ. ಈ ಗಿಡವನ್ನು ತೆಗೆಯುವಾಗ ಸ್ವಲ್ಪ ಪೆಟ್ಟಾಗಿದೆ ಕಾಣ್ತದೆ, ಅದಕ್ಕೆ ನೋಡುವ ಇರಲಿ ಏನಾಗ್ತದೆ ಅಂತ ನೋಡುವ. ಯಾವುದಕ್ಕೂ ಒಂದು ಗಿಡವನ್ನು ಎಕ್ಸ್ಟ್ರಾ ಹಾಕಿರ್ತೇನೆ. ಈ ಪಾಟಲ್ಲಿ ನಾನು ನಾಲ್ಕು ಗಿಡವನ್ನು ಹಾಕ್ತೇನೆ, ಅದೊಂದು ಡ್ಯಾಮೇಜ್ ಆದ ಕಾರಣ ಒಂದು ಗಿಡವನ್ನು ಎಕ್ಸ್ಟ್ರಾ ಅದರಲ್ಲಿ ಹಾಕಿರ್ತೇನೆ, ನೋಡುವ ಅಂತ ಅಷ್ಟೇ. ರೀಪ್ಲ್ಯಾಂಟಿಂಗ್ ಮಾಡಿ ಒಂದು ಎರಡು ದಿನಕ್ಕೆ ಗಿಡಗಳು ಬಾಡಿದಾಗೆ ಕಾಣುತ್ತೆ, ಆದರೆ ಅದು ರೆಕವರ್ ಆಗುತ್ತೆ. ನೀರನ್ನು ಮಾತ್ರ ಸರಿಯಾಗಿ ಹಾಕ್ತಾ ಇರಿ. ಗಿಡವನ್ನು ಒಣಗದಾಗಿ ನೋಡಿಕೊಂಡರೆ ಗಿಡ ರೆಕವರ್ ಆಗುತ್ತೆ, ಆಯಿತಾ? ಇದು ಮಾರನೇ ದಿನ ಬೆಳಿಗ್ಗೆ ತೆಗೆದ ವಿಡಿಯೋ. ಎಲ್ಲಿ ಎಲ್ಲಿ ಗ್ಯಾಪ್ ಇದೆ ಅಲ್ಲಿ ಪೂರ್ತಿಯಾಗಿ ಗಿಡವನ್ನು ಹಾಕಿದ್ದೇನೆ ನೋಡಿ. ನಾನು ರೀಪಾಟಿಂಗ್ ಮಾಡುವಾಗ ಸಂಜೆ 5-6 ಗಂಟೆ ಆಗಿದೆ. ಇದು ರೋಸ್ ಗಿಡ, ಇದನ್ನು ಕೂಡ ನಾನು ಇವಾಗ ಕ್ಲೀನ್ ಮಾಡ್ತಾ ಇದ್ದೇನೆ.
ಒಂದು ಸೀಸನ್ ಆದ ಕೂಡಲೇ ನಾನು ಗಿಡವನ್ನು ಟ್ರಿಮ್ ಮಾಡಿ ಬಿಡ್ತೇನೆ ಅಲ್ವಾ. ಹಾಗೆ ಇವಾಗ ಇದನ್ನು ಟ್ರಿಮ್ ಮಾಡಿದ್ದೇನೆ, ಟ್ರಿಮ್ ಮಾಡಿ ಒಂದು ವಾರ ಆಯಿತು. ಇವಾಗ ಇದರ ಬುಡವನ್ನು ಕ್ಲೀನ್ ಮಾಡಿ ಸ್ವಲ್ಪ ಗೊಬ್ಬರವನ್ನು ಹಾಕ್ತಾ ಇದ್ದೇನೆ. ಅದನ್ನು ಯಾವ ರೀತಿ ನಾನು ಮಾಡ್ತೇನೆ ಅಂತ ತೋರಿಸ್ತಾ ಇದ್ದೇನೆ ಅಷ್ಟೇ. ಇದು ನೆಕ್ಸ್ಟ್ ಡೇ ತೆಗೆದ ವಿಡಿಯೋ ನೋಡಿ. ಹಾಗೆ ಇದು ಮಲ್ಲಿಗೆ, ಮಲ್ಲಿಗೆಯನ್ನು ಕೂಡ ಕ್ಲೀನ್ ಮಾಡ್ತಾ ಇದ್ದೇನೆ. ಇದನ್ನು ಕೂಡ ಟ್ರಿಮ್ ಮಾಡಿದ್ದೇನೆ ಇವಾಗ. ಅದನ್ನು ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ನೀವು ನೋಡ್ಬೋದು. ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಮಣ್ಣನ್ನು ಲೂಸ್ ಮಾಡಿ ಒಂದು ಇಷ್ಟು ಸ್ವಲ್ಪ ಕಂಪೋಸ್ಟನ್ನು ಸುತ್ತ ಕೊಡ್ತೇನೆ ನಾನು. ಮಣ್ಣನ್ನು ಸ್ವಲ್ಪ ಲೂಸ್ ಮಾಡಿ ಅದರ ಅಡಿಗೆ ಒಂದು ಲೇಯರ್ ಕಂಪೋಸ್ಟನ್ನು ಹಾಕಿ ಮುಚ್ತಾ ಇದ್ದೇನೆ ಅಷ್ಟೇ. ಅಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಒಪಿನಿಯನ್ಸನ್ನು ಕಮೆಂಟಲ್ಲಿ ತಿಳಿಸೋಕೆ ಮರಿಬೇಡಿ. ಬೈ ಫ್ರೆಂಡ್ಸ್.